ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಿನ್ನೆ ಆರ್ ಸಿ ಬಿ ಟೀಮಲ್ಲಿ ಬೇಜಾನ್ ನ್ಯೂಸ್ಗಳು, ಬೇಜಾನ್ ಬದಲಾವಣೆಗಳು ಬಂತು. ಅದ್ರ ಬಗ್ಗೆ, ಹೊಸ ಆಟಗಾರರ ಬಗ್ಗೆ ವಿರಾಟ್ ಕೊಹ್ಲಿ ಹೇಳಿದ್ದೇನು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಇಂಪಾರ್ಟೆಂಟ್ ಅಪ್ಪ ವಿರಾಟ್ ಕೊಹ್ಲಿ, ನಮ್ಮ ತಂಡದ ನಾಯಕ, ಮೈನ್ ಬ್ಯಾಟ್ಸ್ಮೆನು, ನಮ್ಮ ಕಿಂಗ್ ಕೊಹ್ಲಿ ಅವರು ಹೊಸ ಆಟಗಾರರ ಬಗ್ಗೆ ಹೇಳಿದ್ದೇನು. ಮೂರು ಜನ ಆಟಗಾರರು ಬಂದಿದ್ದಾರೆ, ಅವರು ಯಾವ ರೀತಿ ಯೂಸ್ ಆಗ್ತಾರೆ ನಮ್ಮ ತಂಡಕ್ಕೆ ಅಂತ ಕೂಡ ಮಾತಾಡಿದ್ದಾರೆ. ಪ್ಲಸ್ ಇವರು ಕೂಡ ಸಜೆಷನ್ಸ್ ಕೊಟ್ಟಿದ್ದಾರೆ ನಮಗೆ ಈ ಪ್ಲೇಯರ್ ಬೇಕು ಅಂತ. ಮೂರು ಜನ ಆಟಗಾರರು ಯಾರಪ್ಪ ಅಂದರೆ, ಹಸರಂಗ, ಚಮೀರ ಮತ್ತು ಡೇವಿಡ್ ಅವರು ಬಂದಿದ್ದಾರೆ. ಮೂರು ಜನ ಆಟಗಾರರ ಬಗ್ಗೆನೂ ಮಾತಾಡಿದ್ದಾರೆ. ಪ್ಲಸ್ ಎ ಬಿ ಡಿವಿಲಿಯರ್ಸ್ ಅವರ ಗೆಳೆಯನ ಬಗ್ಗೆನೂ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಎ ಬಿ ಡಿವಿಲಿಯರ್ಸ್ ಅವರ ಬಗ್ಗೆ, ಎ ಬಿ ಡಿವಿಲಿಯರ್ಸ್ ಅವರು ಆದಷ್ಟು ಬೇಗ ಬರ್ತಾರೆ ಅಂತ ಕೂಡ ಸುದ್ದಿ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಹೊಸ ಆಟಗಾರರ ಬಗ್ಗೆ ಹೇಳಿದ್ದೇನಪ್ಪ ಅಂದರೆ, ನಾನು ಮುಂಚೆನೇ ಮೈಕ್ ಹೆಸನ್ ಅವ್ರ ಜೊತೆ ಮಾತಾಡಿದ್ದೆ ನಾನು ಕಂಪ್ಲೀಟಾಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ಲಿಸ್ಟ್ ಮೇಲೆ. ನನಗೆ ಹಸರಂಗ ಅವರ ಪರ್ಫಾರ್ಮೆನ್ಸ್ ತುಂಬ ಸೂಪರ್ ಆಗಿತ್ತು. ಪ್ಲಸ್ ಚಮೀರ ಅವರ ಬೌಲಿಂಗ್ ಕೂಡ ನನಗೆ ಇಷ್ಟ ಆಯಿತು. ಚಮೀರ 140 ಪ್ಲಸ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ. ಯು ಎ ಇ ನೆಲದಲ್ಲಿ 140 ಪ್ಲಸ್ ಬೌಲಿಂಗ್ ಹಾಕೋರು ನಮ್ಮ ತಂಡದಲ್ಲಿ ಇರಲೇಬೇಕು ಅಂತ ನಾವು ಚಮೀರ ರೆಕ್ಯೂಟ್ ಮಾಡ್ಕೊಂಡ್ರಿ. ಪ್ಲಸ್ ಹಸರಂಗ ಇರಲೇಬೇಕು, ಹಸರಂಗ ಆಲ್ರೌಂಡರು, ಫಿನಿಶಿಂಗ್ ಎಬಿಲಿಟಿ ಕೂಡ ಇದೆ, ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಸೂಪರ್. ಅದಾದಮೇಲೆ ಡೇವಿಡ್ ನೇನಕಪ್ಪ ತೊಗೊಂಡ್ರೆ ಅಂದರೆ, ಡೇವಿಡ್ ಅವ್ರು ಎಕ್ಸ್ಪ್ಲೋಸಿವ್ ಬ್ಯಾಟ್ಮೆನು, 15 ಬಾಲ್ಗೆ 50 ರನ್ ಹೊಡೆಯೋ ಕೆಪಾಸಿಟಿ ಇದೆ ಡೇವಿಡು, ಅದಕ್ಕೆ ನಾವು ಡೇವಿಡ್ನ ತೊಗೊಂಡ್ರಿ. ಪ್ಲಸ್ ಎಲ್ಲ ಆಟಗಾರರು ಕೂಡ ಹ್ಯಾಟ್ರಿಕ್ ಕಂಗ್ರ್ಯಾಚುಲೇಷನ್, ಆದಷ್ಟು ಬೇಗ ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ ಆಡೋಕ್ಕೆ, ಪ್ರಾಕ್ಟೀಸ್ ಕೂಡ ಮಾಡೋಣ ಅಂತ ಕೂಡ ಅಂದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಎಂಥ ಒಳ್ಳೆ ನಾಯಕತ್ವ ಗುರು ನಮ್ಮ ವಿರಾಟ್ ಕೊಹ್ಲಿ ಅವರು. ನಮ್ಮ ಟೀಮ್ಗೆ ನಾಯಕ ಆಗಿರೋದು ನಮಗೆ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ವಿರಾಟ್ ಕೊಹ್ಲಿ ಏನು ಹೇಳಿದ್ರು ನೋಡಿದ್ರಲ್ಲ, ನೀವಿನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಗೈಸ್, ಬೇಗ ಜನಕ್ಕೆ ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೋಸ್ಕರ ಬರ್ತಾನೆ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೇ, ನಿಮಗೋಸ್ಕರ ಯಾವಾಗಲೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್, ಬಾಯ್ ಬಾಯ್.